ನನ್ನ ಹದ್ದನ್ನೇ ಕಾಣಲಾಗದ ನೀನು ನಾನು ಹದ್ದು ಮೀರೋದೇನು ಕಂಡಿಗೆ ಅಂತ ಈ ಬೆಟ್ಟಿನ ಮೂಗು ನೀವು ಒರೆಸ್ಕೊಂಡೆ ಇಲ್ಲಿದ್ದಲ್ಲ ಬೆವರು ಅದನ್ನು ಒರೆಸ್ಕೊಂಡೆ ಪ್ರಸನ್ನ ಬಂದು ಮಡ್ರಾಸಿ ಬಂದ ತಕ್ಷಣ ಎಂ ಜಿರಾಗ್ಬಿಡ್ತೀರಲ್ರಿ ನೀವು ರೀ ಏನು ರೀ ನಾನು ಹೇಳಿದ್ದೀನಿ ರೀ ನಿಮಗೆ ಮೂಗು ವರ್ಸ್ಕೊಳ್ಳೋಕ್ಕೆ ನೋವಿನ ಬಗ್ಗೆ ಯೋಚನೆ ಮಾಡ್ತಾ ಹೋದಷ್ಟು ನೋವು ಜಾಸ್ತಿ ಆಗುತ್ತೆ ಇವತ್ತಿನ ಯುವಕರು ದಾರಿ ತಪ್ಪಿದ್ದರೆ ಅದಕ್ಕೆ ಮೂಲ ಕಾರಣ ಮೇಷ್ಟ್ರುಗಳು ಮತ್ತು ಪೋಷಕರು ಭರವಸೆ ಇಲ್ಲದ ಬದುಕು ಬದುಕೇ ಅಲ್ಲ ಬದುಕಿನ ಮೂಲ ಸೆಲೆ ಭರವಸೆ ಕಲಾ ಮಾಧ್ಯಮದ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟು ಶೇರು ಇತ್ಯಾದಿ ಏನೇನೋ ಇದೆಯಲ್ಲ ಎಲ್ಲವನ್ನೂ ಮಾಡಿ ನನಗೆ ಮೂವತ್ತು ಮೂರು ವರ್ಷಗಳ ಕಾಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಪಾಠ ಮಾಡಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿದ ಸಂತೋಷ ಇದೆ ಅಂಥ ದೊಡ್ಡ ಸಾಗರದಲ್ಲಿ ನೀವು ಕೇಳಿದರೆ ನಾನು ಎಷ್ಟು ಮರೆಯಲಾಗದ ನೆನಪುಗಳನ್ನ ಹೇಳ್ಬೋದು ನನ್ನ ಜೊತೆಯಲ್ಲಿ ಕೆಲಸ ಮಾಡಿದ ಮೇಷ್ಟ್ರುಗಳು ಅದರಲ್ಲಿ ಕೆಲವರು ತುಂಬ ಬುದ್ಧಿವಂತರು ಇನ್ನು ಕೆಲವರು ಬರೀ ಹೊಟ್ಟೆ ಪಡೆಯ ಮೇಷ್ಟ್ರುಗಳು ನಾನು ಪ್ರಿನ್ಸಿಪಲ್ ಆದಮೇಲೆ ಒಂದು ಪ್ರಿನ್ಸಿಪಾಲಾಗಿ ಸೇರಿಕೊಂಡು ದಿವಸ ಒಂದು ಮೀಟಿಂಗ್ ಕರೆದು ನನ್ನ ಜೊತೆ ಉಪ ಉಪನ್ಯಾಸಕರಿಗೆ ಹೇಳಿದ ಮಾತು ಏನು ಅಂದರೆ ನಾನು ಮೆಮೋ ಕೊಟ್ಟು ನಿಮ್ಮನ್ನು ಬೆದರ್ಸೋಕ್ಕೆ ಬಂದಿಲ್ಲ ನಿಮಗೆ ನೋಟಿಸ್ ಕೊಡೋದಿಲ್ಲ ನಿಮ್ಮ ಕೆಲಸ ನೀವು ಮಾಡಿ ಮಕ್ಕಳಿಗೆ ಪಠ ಹೇಳಕ್ಕೆ ಬಂದಿದ್ದೀರಿ ಪಠ ಹೇಳೋ ಕೆಲಸ ನೀವು ಮಾಡಿ ನಿಮ್ಗೆ ಅಷ್ಟು ಸ್ವಾತಂತ್ರ್ಯ ಇದೆ ಯಾವಾಗಾದರೂ ಬನ್ನಿ ಯಾವಾಗಾದರೂ ಹೋಗಿ ಟೈಮ್ ಲಿಮಿಟ್ ಇಲ್ಲ ಈ ಥರ ಯಾವುದೋ ಬೌಂಡ್ರಿಗಳ್ನ ಹಾಕದೆ ಅವರಿಗೆ ಹೇಳ್ಕೊಟ್ಟಿದೆ ಯಾಕೆಂತಂದರೆ ನನಗೆ ಚಿಕ್ಕ ವಯಸ್ಸಿನಿಂದಲೂ ಇದೊಂದು ಅಭ್ಯಾಸ ಇತ್ತು ಇನ್ನೊಬ್ಬರ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವ ಹಕ್ಕು ನನಗಿಲ್ಲ ಆದರೆ ಸ್ವೇಚ್ಛೆಯಿಂದ ವರ್ಸೋರ್ನ ನಾವು ಕಂಟ್ರೋಲ್ ಇಡಲೇಬೇಕಾಗತ್ತೆ ಇಲ್ಲದೆ ಹೋದರೆ ತಪ್ಪಾಗುತ್ತೆ ತಪ್ಪಾಗುತ್ತೆ ಮೇಷ್ಗಳು ಮಾರ್ಗದರ್ಶಕರು ನಾನು ಮೇಷ್ಗಳ ಬಗ್ಗೆ ನಾನು ಇವತ್ತಿನ ಇವತ್ತಿಗೂ ನನ್ನ ಯುವ ಜನಾಂಗದಲ್ಲಿ ನಂಬಿಕೆಯನ್ನು ಕಳ್ಕೊಂಡಿಲ್ಲ ಅವರು ಕೊಲೆಗಡೆಗರಾಗಿರ್ಬೋದು ಮಾಡಬಾರ್ದು ಮಾಡಬಹುದು ರೇಪ್ ಮಾಡ್ಬೋದು ಹಳ್ಳಿಗಿಂದ ಇನ್ನೊಂದು ಯಾವ ಪಾಠಕ್ಕೆ ಹೋಗಿ ನಾವು ನೋಡ್ತಾ ಇದ್ದೀವಿ ಬೆಳಗ್ಗೆ ಇದ್ರೆ ಪೇಪರ್ ಎಲ್ಲ ನಡೀತಾ ಇರೋದನ್ನು ಇವತ್ತಿನ ಸಾಮಾಜಿಕ ಸ್ಥಿತಿಗತಿಗಳನ್ನು ರಾಜಕಾರಣವನ್ನು ಇನ್ನೇನೇನೋ ವಿಷಯಗಳನ್ನು ಆದರೆ ಅವ್ರ ಬಗ್ಗೆ ನಾವು ಬೇಸರ ಮಾಡ್ಕೋಬೇಕಾದಿಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತು ಇವತ್ತಿನ ಯುವಕರು ದಾರಿ ತಪ್ಪಿದ್ದರೆ ಅದಕ್ಕೆ ಮೂಲ ಕಾರಣ ಮೇಷ್ಟ್ರುಗಳು ಮತ್ತು ಪೋಷಕರು ತಪ್ಪು ಅವ್ರದ್ದು ಅಲ್ಲ ಅವ್ರನ್ನು ತಿದ್ದುವ ಕೆಲಸವನ್ನು ಮಾಡ್ತಿಲ್ಲ ಆದರೆ ಈಗ ಯುವಕರು ತಂದೆ ತಾಯಿಗಳ ಪ್ರಭಾವವನ್ನು ಶಾಲೆಗಳ ಪ್ರಭಾವವನ್ನು ಕಡಿಮೆ ಮಾಡಿಕೊಂಡು ವೈಯಕ್ತಿಕವಾಗಿ ತಾವೇ ಬೆಳೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದು ಒಂದು ಭರವಸೆಯ ಲಕ್ಷಣ ಆ್ಯಂಡು ಭರವಸೆ ಇಲ್ಲದ ಬದುಕು ಬದುಕೇ ಅಲ್ಲ ಬದುಕಿನ ಮೂಲ ಸೆಲೆ ಭರವಸೆ ಆ ಭರವಸೆ ಇಟ್ಕೊಂಡು ಯುವಕರು ಬೆಳೀತಾ ಇದ್ದಾರೆ ಇನ್ನು ನನ್ನ ಕಾಲೇಜಿನ ಅನುಭವಗಳನ್ನ ನೀವು ಕೇಳಿದ್ರಿ ಗೌರ್ಮೆಂಟ್ ಕಾಲೇಜುಗಳು ಹೇಗಿರ್ತವೆ ಅಂತ ನಿಮಗೆ ಬಹುಶಃ ಗೊತ್ತು ಕೂತ್ಕೊಳ್ಳೋದಕ್ಕೂ ಜಾಗ ಸರಿಯಾಗಿರೋದಿಲ್ಲ ಬೆಂಚು ಕುರ್ಚಿ ಇತ್ಯಾದಿಗಳಾಗಲಿ ಅಥವಾ ಸ್ಟಾಫ್ಗಳಾಗಲಿ ಆಫೀಸ್ ಸ್ಟಾಫ್ ಆಗಲಿ ಸರಿಯಾಗಿ ಕೆಲಸ ಮಾಡೋದಿಲ್ಲ ನಾನು ಕ್ಲಾಸ್ಗೆ ಹೋದೆ ಕ್ಲಾಸ್ಗೆ ಹೋದರೆ ಕ್ಲಾಸ್ ರೂಮ್ ತುಂಬ ಪೇಪರು ಅದು ಇದು ಗಲೀಜು ಬೇಕಾದಷ್ಟು ಬಿದ್ದಿತ್ತು ನಾನು ಹೇಳಿದೆ ನೋಡ್ರಪ್ಪ ನಾನು ನಿಮಗೆ ಪಾಠ ಹೇಳಕ್ಕೆ ಬಂದಿದ್ದೀನಿ ಅಂದರೆ ನಿಮ್ಮ ಮನಸ್ಸಿನ ಕಸವನ್ನು ಗುಡಿಸಿ ಹಾಕೋದಕ್ಕೆ ಬಂದಿರತಕ್ಕಂಥ ಮೇಷ್ಟ್ರು ನಾನು ನನ್ನ ಈ ಕೋಣೆ ಪಾಠ ಹೇಳುವ ಈ ಕೋಣೆ ತುಂಬ ಈ ಕಸ ಬಿದ್ದಿದ್ದರೆ ಇದನ್ನೇ ಗುಡಿಸಲಾರದು ನಾನು ನಿಮ್ಮ ಮನಸ್ಸಿನ ಕಳೆಯನ್ನು ಕಸವನ್ನು ಹ್ಯಾಕ್ ಗುಡಿಸಬಲ್ಲೆ ಅದು ಸಾಧ್ಯ ಇಲ್ಲ ನಾನು ಪಾಠ ಮಾಡೋದಿಲ್ಲ ಈ ರೂಮು ಕ್ಲೀನಾಗಿರಬೇಕು ಆಗ ಬಂದು ಪಾಠ ಮಾಡ್ತೀನಿ ಐದು ನಿಮಿಷಕ್ಕೆ ನನ್ನ ರೂಮ್ ಕ್ಲೀನ್ ಆಯಿತು ನಮ್ಮ ಇಡೀ ಕ್ಯಾಂಪಸ್ಸನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಕೊಡೋದ್ರ ಮುಖಾಂತರ ಅರ್ಧ ಗಂಟೆ ಒಳಗೆ ಇದು ಇದು ಕೆ ಪುರಂ ಕಾಲೇಜಿನ ಆವರಣನ ಅನ್ನೋ ಆಶ್ಚರ್ಯ ಉಟ್ಟು ಹಾಗೆ ಕ್ಲೀನ್ ಆಯಿತು ಹೀಗೆ ನಾನು ಯಾವಲ್ಲೂ ನನ್ನ ಒಂದು ನಂಬಿಕೆ ಏನಪ್ಪ ಅಂದರೆ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಮಸ್ ಬಿ ಎ ವಿಷನರಿ ಅವನಿಗೊಂದು ವಿಷನ್ ಇರಬೇಕು ಆಗ ಮಾತ್ರ ಇದನ್ನು ಪರಿಸರವನ್ನು ಅಚ್ಚುಕಟ್ಟು ಮಾಡಿಕೊಡೋದಕ್ಕೆ ತಾವು ಒಪ್ಪಿದ್ದನ್ನು ಮಾಡಿ ಮುಗಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅದು ನಾನು ಕಾಲೇಜಲ್ಲಿದ್ದಾಗ ನಾಟಕಗಳನ್ನು ತುಂಬ ಮಾಡ್ತಾಯಿದ್ದೆ ಹೈಸ್ಕೂಲು ಕಾಲೇಜಲ್ಲಿ ಬಂದಾಗ ನಾಟಕಗಳು ಮಾಡ್ತಾ ಇದ್ದೆ ಒಂದು ಪ್ರಸಂಗನ ನಾನು ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದೀನಿ ಅದನ್ನು ಬೇಕಾದ್ರಿಂದ ನಿಮ್ಮೆಲ್ಲರ ಗಮನಕ್ಕೆ ವೆಸ್ಟ್ಲಿ ಅಂತ ಒಬ್ಬ ಇಂಗ್ಲೀಷ್ ಪ್ರೊಫೆಸರ್ ಇದ್ದರು ಭಾಳ ಹೆಸರಾದಂಥ ಪ್ರೊಫೆಸರು ಅವರು ತುಮಕೂರು ಕಾಲೇಜಲ್ಲಿದ್ದಾಗ ಒಂದು ನಾಟಕ ಮಾಡಿಸಿದ್ರು ಭಾಸನ ನಾಟಕ ಅದು ಆ ನಾಟಕದಲ್ಲಿ ನಾನು ಭರತನ ಪಾತ್ರ ಮಾಡಿದ್ದೆ ನನ್ನ ಗೆಳೆಯ ರಾಮಸ್ವಾಮಿ ಅಂತ ಎಲ್ಲ ನಾಟಕದ ಉಸ್ತುವಾರಿಯನ್ನು ನೋಡ್ಕೊಂಡಿದ್ದಂಥ ಮನುಷ್ಯ ಲೋಹಿತಾಶ ತುಂಬ ಚೆನ್ನಾಗಿ ಪಾಠ ಮಾಡ್ತಿದ್ದಾನೆ ಅಂತ ನಮ್ಮೇಶ್ಗಳೆಲ್ಲ ಭಾಳ ಬಂದು ರಿಹರ್ಸಲ್ ನೋಡಿ ಮೆಚ್ಚುಗೆ ಸೂಚಿಸಿ ಹೋಗೋರು ಆದರೆ ನಾಟಕದ ದಿವಸ ಏನಾಯಿತು ಅಂದರೆ ಈ ರಾಮಸ್ವಾಮಿ ಸ್ವಲ್ಪ ಈ ಈ ನಾಟಕ ಜಗತ್ತಿನಲ್ಲಿ ಸ್ವಲ್ಪ ನುರಿತ ಮನುಷ್ಯ ಸೀತೆಯನ್ನು ಕೈಕೆಯನ್ನು ಹೆಂಗಸನ್ನ ಕರ್ಕೊಂಬಂದುಬಿಡ್ತಾನೆ ಗಂಡು ಹುಡುಗರು ಪಾತ್ರ ಮಾಡ್ತಾಯಿದ್ರು ಕೈ ಕೈ ಮಾಡ್ತಿದ್ದವನು ನನ್ನ ಸ್ನೇಹಿತ ಒಬ್ಬ ಸೀತೆ ಪಾತ್ರ ಮಾಡ್ತಿದ್ದಳು ಹೆಣ್ಣು ಪಾತ್ರಗಳಿಗೆ ಬಾಡಿಗೆಗೆ ಕೆಲಸ ಮಾಡ್ತಾರಲ್ಲ ಅವ್ರನ್ನ ಕರ್ಕೊಂಬಂದುಬಿಡಿದ್ರೆ ನಮಗೆ ಗೊತ್ತಿಲ್ಲ ಭರತ ಕೈಗೆ ಕಾಲಿಗೆ ನಮಸ್ಕಾರ ಮಾಡಿ ಹೊರಟಬೇಕಾರೆ ಕಾಡಿಗೆ ಹೋಗಬೇಕು ಅಂತ ಹೊರಟುವಾಗ ಅವಳಿಗೆ ನಮಸ್ಕಾರ ಮಾಡ್ತಾನೆ ಆಕೆ ಭುಜ ಹಿಡಿದು ಮೇಲೆ ಕೆತ್ತಾಳೆ ಮಾತೆ ಅನುಗೃಹೀತನ ಅಂತ ಹೇಳಬೇಕು ನಾನು ಯಾವಾಗ ಆ ಸ್ಟೇಜ್ ಮೇಲೆ ಈ ಪಾತ್ರ ಮಾಡ್ತಾ ಇರೋ ಹೆಣ್ಮಗಳು ಅವ್ರು ಹೆಂಗಸು ಗಂಡಸಲ್ಲ ನನ್ನ ಸ್ನೇಹಿತ ಅಲ್ಲ ಅಂತ ಗೊತ್ತಾಯಿತು ಆಕೆ ಭುಜ ಹಿಡಿದು ಎತ್ತಿದ್ದ ಹಾಗೆ ನನಗೆ ಮಾತು ಮಾಡ್ತಾಯಿತ್ತು ಮಾತೆ ಅನುಗ್ರಹಿತನಾದೆ ಪದ ಬರಲೇ ಇಲ್ಲ ಕಷ್ಟಪಟ್ಟು ಏನೇನೋ ಪ್ರಯತ್ನಪಟ್ಟೆ ಹೇಳ್ಕೊಟ್ರು ಯಾರು ಹೇಳ್ಕೊಟ್ರು ಗೊತ್ತಾಗಲಿಲ್ಲ ನಾನು ಜುಬ್ಬ ಪೈಜಾಮ ಕಂಗ್ಳಿ ಸಿರಿಸ್ಕೊಂಡು ನಾಟಕ ನಿಲ್ಲಿಸಿ ಊಟ ಓಡಿ ಹೋಗ್ಬಿಟ್ಟೆ ರೈಲ್ವೆ ಸ್ಟೇಷನ್ನ ರಸ್ತೆಯಲ್ಲಿ ಇದು ನನ್ನ ನಾಟಕದ ಮೊದಲನೇ ಅನುಭವ ಇನ್ನೊಂದು ನಾನು ಸಿದ್ಧಗಂಗೆ ಮಠದಲ್ಲಿದ್ದೆ ಮಠದಲ್ಲಿ ಒಂದು ಎರಡು ತಿಂಗಳಿದ್ದೆ ನಾನು ಓದಿದ್ದರೆ ಓದುವಾಗ ಓದುವ ಕಾಲಕ್ಕೆ ಅಲ್ಲಿದ್ದದ್ದು ಸಿದ್ಧಗಂಗೆ ಮಠದ ಜೊತೆಯಲ್ಲಿ ನನಗೆ ಸ್ವಲ್ಪ ಹೆಚ್ಚಿನ ಸಂಪರ್ಕ ಬೇರೆ ಬೇರೆ ರೀತಿಯ ಕನೆಕ್ಷನ್ಸ್ ಎಲ್ಲ ಇದೆ ಅಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಪಂಚೆ ಉಟ್ಕೋಬೇಕು ಸಾಮೂಹಿಕ ಪ್ರಾರ್ಥನೆ ಹಾಂ ಸಾಮೂಹಿಕ ಪ್ರಾರ್ಥನೆ ಮಾಡುವಾಗ ಪಂಚ ಉಟ್ಕೊಂಡು ಹೋಗಬೇಕು ಇಲ್ಲಿ ನನ್ನ ಹೈಸ್ಕೂಲ್ನಲ್ಲಿ ಎಸ್ ಎಸ್ ಅಂತ ಒಬ್ಬರು ಮೇಸ್ಟ್ ಇದ್ದರು ಅವರು ನಮಗೆ ನಾಟಕ ನಿರ್ದೇಶನ ಗುರುಮೂರ್ತಿ ಎಸ್ ಎಸ್ಸು ಕೆ ವಿ ಆರ್ ಅಂತ ಮೂರು ಜನ ಭಾಳ ಭಾಳ ಶ್ರೇಷ್ಠವಾದಂಥ ಉಪ ಉಪಾಧ್ಯ ಉಪಾಧ್ಯಾಯರು ಅವರು ನಾಟಕ ಕಲಿಸ್ಕೊಟ್ಟಿದ್ರು ನಾನು ಪರ್ವತ ಮಣಿಯವರ ನಾಟಕ ಬಹದ್ದೂರ್ ಗಂಡು ಅಂತ ಕಾಣುತ್ತೆ ಅದರಲ್ಲಿ ನಾನು ಒಂದು ಲೇಡಿ ಪಾತ್ರ ಮಾಡಿದ್ದೆ ಸ್ವಲ್ಪ ಸುಮ್ಮಕಾಗಿ ಕಾಣಿಸ್ತೀನಿ ಅಂತಲೋ ಏನೋ ಗೊತ್ತಿಲ್ಲ ನನಗೆ ಸ್ತ್ರೀ ಪಾತ್ರ ಸ್ತ್ರೀ ಪಾತ್ರ ಮಾಡಿದ್ದೀನಿ ನಾಟಕ ಮಾಡ್ತಾ ಮಾಡಿ ಮಠದಲ್ಲಿ ಪ್ರಾರ್ಥನೆಗೆ ಹೋಗ್ಬೇಕಾದ್ರೆ ಪಂಚೆ ಹೋಗ್ಬೇಕು ಇವತ್ತು ಉಟ್ಕೊಂಡಿರೋದು ಸೀರೆ ಅಲ್ಲಿ ನಾವು ಅಭ್ಯಾಸ ಇದ್ದಿದ್ದನ್ನು ಇದನ್ನು ಮೇಲೆ ಕೆತ್ತಿ ಕಟ್ಟೋದು ಪಂಚೆಯನ್ನು ಮೇಲೆ ಕೆತ್ತಿ ಕಟ್ಟೋ ಒಂದು ಇದಿರುತ್ತಲ್ಲ ಪಾತ್ರ ಮಾಡ್ತಾ ಮಾಡ್ತಾ ಇದ್ದಕ್ಕಿದ್ದಂಗೆ ಪ್ರೇಕ್ಷಕರೆಲ್ಲ ನಗಕ್ಕೆ ಶುರು ಮಾಡಿಬಿಟ್ರು ಗೊಂದಲ ಗದ್ದಲ್ವೋ ಗದ್ದಲ ಯಾಕೆ ಹೀಗೆ ನನಗೆ ಗೊತ್ತಿಲ್ಲ ನಾನು ಚೆನ್ನಾಗಿ ಮಾಡ್ತಾಯಿದ್ದೀನಿ ಯಾವ ಮಾತನ್ನು ತಪ್ಪಿಸ್ಕೋತಾ ಇಲ್ಲ ಮುಖಭಚರ್ಯ ಇತ್ಯಾದಿಗಳೇನೂ ಇಲ್ಲ ಎಲ್ಲೂ ಸ್ಪಷ್ಟವಾಗಿದೆ ಸರಿಯಾಗಿದೆ ಆದರೂ ಇಷ್ಟೆಲ್ಲ ಯಾಕೆಂದರೆ ಮೇಷ್ಟು ದರ ದರನ ಬಂದು ಸ್ಟೇಜಿಗೆ ಬಂದು ಎಳ್ಕೊಂಡೋಗಿ ರಪ್ ಅಂತ ಒಂದು ಕೊಟ್ಟರು ಇದು ಸಣ್ಣ ನಾಟಕ ಹಾಕೊಳ್ಳೋ ನೀನು ಉಟ್ಕೊಂಡಿದ್ದು ಸೀರೆ ಪಂಚೆ ಅಲ್ಲಾದರೂ ನೀನು ಎತ್ತಿ ಎತ್ತಿ ಮೇಲೆ ಕಟ್ತಾ ಇದೆಯಾ ಅಭ್ಯಾಸ ಈ ಥರದ ವಿಚಿತ್ರವಾದ ಪ್ರಸಂಗಗಳು ನಾಟ್ಯದಲ್ಲಿ ನಡೆದಿದೆ ಇನ್ನು ಸಿನಿಮಾಗೆ ಬಂದಿದ್ದು ಬರಗೂರು ರಾಮಚಂದ್ರಪ್ಪ ಅಂತ ಹೇಳಿದೆ ನಾನು ಬರಗೂರು ರಾಮಚಂದ್ರಪ್ಪ ಸಿನಿಮಾದಲ್ಲಿ ಮಾಡಿದ್ದು ಅಷ್ಟೊತ್ತಿಗಾಗಲೇ ನಾನು ರಂಗಭೂಮಿಯಲ್ಲಿ ಸಾಕಷ್ಟು ಅನುಭವವನ್ನು ಪಡ್ಕೊಂಡಿದ್ದೆ ಈ ನಾಟಕಗಳು ಅಷ್ಟೇ ಅಲ್ಲ ಹವ್ಯಾಸಿ ನಾಟಕ ತಂಡಕ್ಕೆ ಸಮುದಾಯಕ್ಕೆ ಸೇರಿಕೊಂಡೆ ಸಮುದಾಯ ಹೌದು ನಾನು ಬೇಸಿಕಲಿ ಸಮುದಾಯದ ವ್ಯಕ್ತಿ ಯಾಕೆ ಸಮುದಾಯದ ವ್ಯಕ್ತಿ ಅಂದರೆ ಅದರ ಐಡಿಯಾಲಜಿ ನನಗೆ ತುಂಬ ಪ್ರಿಯವಾದದ್ದು ನಾವು ಈ ನಾಟಕ ಇತ್ಯಾದಿ ಪ್ರದರ್ಶನ ಕಲೆಗಳೇನಿದ್ದಾವೆ ಇವುಗಳ ಮುಖಾಂತರವಾಗಿ ಜನಗಳಲ್ಲಿ ಒಂದು ವೈಚಾರಿಕತೆಯನ್ನು ಸೃಷ್ಟಿ ಮಾಡಿಕೊಡ್ತಕ್ಕಂಥ ನಾಟಕಗಳನ್ನೇ ಆಡ್ತಿದ್ವಿ ಭಾಳ ಗಂಭೀರವಾದ ನಾಟಕಗಳನ್ನ ಆಡ್ತಿದ್ವಿ ನಾವು ನಾನು ತುಮಕೂರ್ಲಿ ಮೇಸ್ಟ್ರಾಗಿದ್ದಾಗ ಬೆಂಗಳೂರು ನಾಟಕ ನೋಡಕ್ಕೆ ಹೋಗ್ತಿದ್ದೆ ನನ್ನ ಅನುಭವ ಇದ್ದಿದ್ದು ಅಂದರೆ ಕಾಲೇಜು ಹೈಸ್ಕೂಲು ಇಲ್ಲಿ ನಾಟಕಗಳಷ್ಟೇ ಆದರೆ ದೊಡ್ಡ ದೊಡ್ಡ ಸ್ಟೇಜಲ್ಲಿ ದೊಡ್ಡ ದೊಡ್ಡ ಆಡಿಟೋರಿಯಮಲ್ಲಿ ನಾಟಕ ಮಾಡೋ ಅಭ್ಯಾಸ ಇಲ್ಲ ನಮಗೆ ತಾಯಿ ನಾಟಕ ಪ್ರಸನ್ನ ಅವ್ರದ್ದು ಒಂದು ತಾಯಿ ನಾಟಕ ಬಹಳ ಯಶಸ್ವಿ ನಾಟಕ ಬಿ ಜಯಶ್ರೀ ತಾಯಿ ಪಾತ್ರ ಮಾಡಿದ್ದಿದ್ದು ಆ ನಾಟಕ ನೋಡೋಕೆ ಹೋದೆ ಆ ಹಾಲು ಆ ಚೇರು ಅಲ್ಲಿ ಕೂತಿದ್ದು ನನ್ನ ಪ್ರೇಕ್ಷಕ ನನಗನ್ನಿಸ್ತು ಒಂದಲ್ಲ ಒಂದು ದಿವಸ ಈ ರಂಗದ ಮೇಲೆ ನಾನು ಅಭಿನಯಿಸಲೇಬೇಕು ಪಾಠ ಮಾಡಲೇಬೇಕು ಅಂತ ನನಗೆ ಮನಸ್ಸಿಗೆ ಬಂತು ಹೀಗಾಗಿ ಪ್ರಸನ್ನ ಮತ್ತು ಕೃಷ್ಣಸ್ವಾಮಿ ಇವ್ರನ್ನೆಲ್ಲ ಕನ್ಸಲ್ಟ್ ಮಾಡಿ ತುಮಕೂರು ನಾಟಕಗಳು ನಾಡಿಸಿ ತುಮಕೂರು ಸಮುದಾಯ ಶುರು ಮಾಡಿ ನಾನು ಹಾಗೆ ನಾಟಕಗಳಿಗೆ ಸೇರಿಕೊಂಡೆ ಸಮುದಾಯದಲ್ಲಿ ನಾನು ಹುತ್ತ ಹೋಗ್ಬಿಡಿದ್ದಾರೆ ಕತ್ತಲೆದಾರಿ ದೂರ ಕುಬಿ ಮತ್ತು ಯಾಲ ಅನೇಕ ನಾಟಕಗಳನ್ನು ಮಾಡಿದ್ದೀನಿ ಮಾಡಿ ಮಡ್ರಾಸು ಡೆಲ್ಲಿ ಕಲ್ಕಟ ಮೈಸೂರು ಎಲ್ಲ ಕಡೆಯೂ ನಾವು ಕರ್ನಾಟಕ ಮಾತ್ರವೇ ಅಲ್ಲ ಟೂರ್ ಮಾಡಿ ನಾಟಕಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಹೀಗಾಗಿ ನಾನು ತುಂಬ ಗಂಭೀರವಾಗಿ ಬೆಳೆ ನನ್ನ ಸಮುದಾಯ ಬೆಳೆಸ್ ಹಾಗಾಗಿ ನಾನು ಒಳ್ಳೆಯ ಮೇಸ್ಟ್ ಸಾಧ್ಯ ಆಯಿತು ನನಗೆ ಸವಾಲಿನ ಪಾತ್ರ ಎಲ್ಲ ರಂಗಭೂಮಿಯಲ್ಲಿ ಮಾಡತಕ್ಕಂಥ ಪ್ರತಿಯೊಂದು ಸವಾಲೆ ದಾರಿ ದೂರದಲ್ಲಿ ನಾನು ಮುಖ್ಯ ಪಾತ್ರ ಅಭಿನಯಿಸ್ತಾ ಇದ್ದೆ ಅದರಲ್ಲಿ ನಿರ್ದೇಶಕ ಅಂತ ಟಿ ಎನ್ ಅಂತ ಅನೇಕ ಸಿನಿಮಾಗಳನ್ನೆಲ್ಲ ರಾಜ್ಕುಮಾರ್ ಅವರ ಗುಂಪ್ರಲ್ಲಿ ಮಾಡಿದಂಥ ವ್ಯಕ್ತಿ ತುಂಬ ಒಳ್ಳೆಯ ನಿರ್ದೇಶಕ ಆತ ಹೇಳ್ತಿದ್ದ ಈ ಮೊದಲ ಐದು ನಿಮಿಷಗಳ ಕಾಲ ಇರುವ ನಿನ್ನ ಮಾತುಗಳನ್ನು ಸ್ಪಷ್ಟವಾಗಿ ಜನಕ್ಕೆ ತಲುಪಿಸ್ಬಿಟ್ರೆ ನನ್ನ ನಾಟಕ ಯಶಸ್ವಿ ನಾನು ಅದು ಹಾಗೆ ಆಯಿತು ಐದು ನಿಮಿಷಗಳ ಕಾಲ ಒಂದು ಸಾಲಿಡ್ ಹಾಕಿ ಬರುತ್ತೆ ಅದನ್ನು ಮಾಡಿ ಮುಗಿಸುವಂಥದ್ದು ಈ ರಷ್ಯನ್ ನಾಟಕಕಾರ ಆಂಟನ್ ಚಕಾಫ್ ಅವರ ವಾರ್ಡ್ ನಂಬರ್ ಸಿಕ್ಸ್ ಆ ನಾಟಕ ವಾರ್ಡ್ ನಂಬರ್ ಸಿಕ್ಸ್ ಅಂತಂದರೆ ಆ ಕಥೆಯನ್ನು ಓದಿ ಲೆನಿನ್ ಸಹ ತನ್ನ ಕೋಣೆಯ ಕಿಟಿ ಕಿಲ್ಡ ಮುಚ್ಕೋತಾನೆ ಅಂಥ ಅದ್ಭುತವಾದಂಥ ನಾಟಕ ಅದು ಆ ನಾಟಕದಲ್ಲಿ ನನಗೆ ತುಂಬ ಒಳ್ಳೆಯದು ನಾನೂರೈವತ್ತಕ್ಕಿಂತಲೂ ಹೆಚ್ಚು ಶೋಗಳ್ನ ಮಾಡಿದ್ವಿ ಅದು ವಾರ್ಡ್ ನಂಬರ್ ಸಿಕ್ಸ್ ಹೌದು ಹೌದು ವಾರ್ಡ್ ನಂಬರ್ ಸಿಕ್ಸ್ಗೆ ಜ ದಾರಿ ಕತ್ಲೇದಾರಿದೂರು ಅಂತ ಅದಕ್ಕೆ ಹೆಸರು ಡಿ ಆರ್ ನಾಗರಾಜ್ ಕೇಳಿರ್ಬೋದು ವಿಮರ್ಶಕ ದೊಡ್ಡ ಕನ್ನಡದ ಪ್ರತಿಭೆ ಆತ ಅದನ್ನು ಬರೆದಿದ್ದಿದ್ದು ಆ ನಾಟಕವನ್ನು ನಾವು ಭಾಳ ಯಶಸ್ವಿಯಾಗಿ ಮಾಡಿ ದಶಕದ ಶ್ರೇಷ್ಠ ನಾಟಕ ಅಂತ ಹೆಸರನ್ನ ತಗೋತದೆ ರಂಗ ಸಂಸ್ಕೃತಿ ಅಂತ ಏನು ಕರಿತೀವಿ ಅದ್ ಅದರ ಬಗ್ಗೆ ತಿಳ್ಕೋಬೇಕು ಅಂತ ಅಂದರೆ ಬೆಂಗಳೂರು ಸಮುದಾಯದ ಚರಿತ್ರೆಯನ್ನು ಓದಲೇಬೇಕು ಇಲ್ಲದೆ ಹೋದರೆ ಅರ್ಥ ಆಗೋದೇ ಇಲ್ಲ ಅವಾಗ ನಾವು ಜಾಥಾ ಎಲ್ಲ ಮಾಡಿದ್ದುಂಟು ಬೀದಿ ನಾಟಕಗಳು ಮಾಡಿದ್ದುಂಟು ಬೀದಿ ನಾಟಕ ಮೊದಲು ಮಾಡಿದ್ದು ಬೆಂಗಳೂರು ಸಮುದಾಯ ಅದರಲ್ಲಿ ಮೊದಲನೇ ನಾಟಕ ಅದರಲ್ಲಿ ನಾನು ಅಭಿನಯಿಸಿದ್ದೆ ಡೆಲ್ಲಿಗೆ ಹೋಗಿದ್ವಿ ಬೀದಿ ನಾಟಕ ಹೌದು ಬೀದಿ ನಾಟಕ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಅದನ್ನು ಮಾಡಿದ್ವಿ ಭಾರತ ದರ್ಶನ ಅಂತ ಬೆಕ್ಕುಗಳು ಅಂತ ಎರಡು ಬೀದಿ ನಾಟಕ ಅದನ್ನು ಮಾಡಿದ್ದೆ ಅದರಲ್ಲಿ ಎರಡಲ್ಲೂ ನಾನು ಪಾತ್ರ ವಹಿಸಿದ್ದೆ ಲೆಫ್ಟಿಸ್ಟ್ ಐಡಿಯಾಲಜಿ ಅಂತ ಒಂದು ಕಂಪ್ಲೇಂಟ್ ಇದೆ ಅದು ಕಂಪ್ಲೇಂಟ್ ಯಾಕೆ ಆಗಬೇಕು ಅಂತ ನನಗೆ ಗೊತ್ತಿಲ್ಲ ಯಾವುದೇ ಒಂದು ಸಮಸ್ಯೆ ಮೂಲಭೂತಕ್ಕೆ ಹೋಗಿ ಪರಿಹಾರವನ್ನು ಕಂಡುಹಿಡಿಯೋದಕ್ಕೆ ಪ್ರಯತ್ನ ಪಡ್ತಕ್ಕಂಥ ಒಂದು ಸಿದ್ಧಾಂತ ಅಂಥ ಸಮುದಾಯದಲ್ಲಿ ನಾನು ಕೆಲಸ ಇದ್ದದ್ದು ಹೀಗಾಗಿ ಅದು ಸ ಎಮ್ ಎಸ್ ಸತ್ತಿ ಅವರ ಕುರಿನೂ ನಾವು ಸಮುದಾಯದಲ್ಲಿ ಮಾಡಿದ್ವಿ ಬೇಕಾದಷ್ಟು ನಾಟಕಗಳನ್ನಲ್ಲಿ ಮಾಡಿದ್ವಿ ಒಂದು ಸಮುದಾಯ ವಿತೌಟ್ ಸಮುದಾಯ ದರ್ ಇಸ್ ನೋ ಹಿಸ್ಟ್ರಿ ಫಾರ್ ಥಿಯೇಟರ್ ಕನ್ನಡ ಥಿಯೇಟರ್ ಹೌದು ಹೌದು ಎಪ್ಪತ್ತರ ದಶಕದಲ್ಲಂತೂ ಅನೇಕ ನಾವು ಅನೇಕ ಜಿಲ್ಲೆಗಳಲ್ಲಿ ಸಮುದಾಯವನ್ನು ಸಹ ಪ್ರಾರಂಭ ಮಾಡಿದ್ವಿ ಹೌದು ಬ್ರ್ಯಾಂಚ್ಗಳು ಥರ ಏನು ಫ್ರ್ಯಾಂಚೈಸಿ ಅಂತೀರಲ್ಲ ಆ ಥರ ಫ್ರಾಂಚೈಸಿ ಹೌದು ಫ್ರ್ಯಾಂಚೈಸಿ ತುಮಕೂರ್ಲಿ ನಾನು ಅದರ ಸ್ಥಾಪಕ ಅಧ್ಯಕ್ಷ ಅಲ್ಲೂ ನಮ್ಮ ನಮ್ಮ ನಾಟಕಗಳಲ್ಲದೆ ಬೆಂಗಳೂರು ನಾಟಕಗಳನ್ನ ಕರೆಸಿ ಆಡ್ತಿದ್ವಿ ಅನುಭವಗಳಿದ್ದ ಒಂದು ಸಣ್ಣ ಆ್ಯಕ್ಸಿಡೆಂಟಾಗಿ ಬೆಂಗಳೂರಿಂದ ಬರ್ತಿದ್ದ ನಟರಲ್ಲಿ ಆರು ಜನ ಬರೋಕ್ಕಾಗಲ್ಲ ಮತ್ತು ನಾಟಕಕ್ಕೆ ನಾಟಕ ಅನೌನ್ಸ್ ಆಗೋಗಿದೆ ನಾಟಕ ಮಾಡಲೇಬೇಕು ಆರು ಪಾತ್ರಗಳನ್ನು ನಾನು ಮಾಡಬೇಕಾಗ್ಬಂತು ಕ್ಯಾರೆಕ್ಟರ್ಸು ಅಂದರೆ ತೂಗಿಸ್ಕೊಂಡು ಹೋಗೋದು ಹೇಗೋ ತೂಗಿಸ್ಬೇಕು ಇಲ್ಲದೆ ಅವರೇ ದುಡ್ಡು ಕೊಟ್ಟು ಬಂದಿರೋ ಜನ ಜಗಳಿಗೆ ಬರ್ತಾರೆ ಹೀಗಾಗಿ ಸುಮಾರು ಆಗಿದೆ ಮಡ್ರಾಸಲ್ಲಿ ನಾವು ಒಂದು ನಮ್ಮ ಪ್ರಸನ್ನ ಭಾಳ ಶಿಸ್ತಿನ ವ್ಯಕ್ತಿ ಇವತ್ತು ಇಂಡಿಯಾ ದೇಶದ ಅಥವಾ ಭಾರತದ ಪ್ರಮುಖ ನಿರ್ದೇಶಕರಲ್ಲಿ ಮೊದಲ ಐದು ಹೆಸರುಗಳಲ್ಲಿ ಬರ್ತಕ್ಕಂಥ ಹೆಸರು ಪ್ರಸನ್ನ ಅಂಥ ಶ್ರೇಷ್ಠ ನಿರ್ದೇಶಕ ಅವರು ಹುತ್ತೆ ಮಾಡಿದರು ನಾನು ಅದರಲ್ಲಿ ದಳವಾಯಿ ಪಾತ್ರ ಪ್ರಸನ್ನದ್ದು ಶಿಸ್ತು ಅಂದರೆ ಶಿಸ್ತು ಅವ್ರು ಹೇಳಿಕೊಟ್ಟಿದ್ದರು ಇಲ್ಲಿ ನಗಬೇಕು ಅಂದರೆ ನಗಬೇಕು ಇಷ್ಟೇ ನಗಬೇಕು ಇಷ್ಟೇ ಎಳಬೇಕು ಇಲ್ಲೇ ನಿಂತ್ಕೋಬೇಕು ಅಲ್ಲೇ ಈ ಥರದ ಶಿಸ್ತಿನ ಮನುಷ್ಯ ಕಳಿಸಿದ್ರು ನಾವು ಅದರಲ್ಲಿ ಮಾಡ್ತಿದ್ವಿ ಯಾಕೆಂತಂದರೆ ಆತ ಅಷ್ಟೆಲ್ಲವನ್ನೂ ಗಮನದಲ್ಲಿಟ್ಕೊಂಡು ನಿರ್ದೇಶನ ಮಾಡ್ತಿದ್ದರಿಂದ ಅವರು ಯಶಸ್ವಿ ನಿರ್ದೇಶಕರಾಗಿದ್ದರು ಮಡ್ರಾಸಲ್ಲಿ ಒಂದು ನಾಟಕ ಇದೇ ಹೂ ತಗೊಬಿಡಿದ್ರೆ ನಾಟಕ ಅಲ್ಲಿಗೆ ಹೋಗಿದ್ದೀವಿ ವಿಪರೀತವಾದ ಸೆಖೆ ನನಗೆ ಒಂದು ಪೇಟ ಹಾಕಿರ್ತಾರೆ ದಳವಾಯಿಗೆ ಇಲ್ಲೆಲ್ಲ ನೀರು ನಿಂತುಬಿಟ್ಟಿದೆ ಬೆವರು ಅದು ಹರಿದು 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 ಮೂಗಿನ ತುದಿಲಿ ಬಂದು ಇಲ್ಲಿ ಓಡಾಡ್ತಾ ಇದೆ ಮೂಲ ಮತ್ತು ಮೂಗಿನ ತುದಿಲಿ ನೀರು ಓಡಾಡ್ತಾಯಿದ್ರೆ ಏನಾಗುತ್ತೆ ಅಂತ ಅನುಭವಿಸಿದ್ರಿಗೆ ಮಾತ್ರವೇ ಗೊತ್ತು ಪ್ರಸನ್ನನ ಭಯ ನಾವೇನೂ ವಿಶೇಷ ಮಾಡೋ ಹಾಗಿಲ್ಲ ಐದನೂ ವರ್ಷಗಳು ಹಾಗಿಲ್ಲ ಅದು ನಾಟಕದ ಓಘಕ್ಕೆ ಬೀಳುತ್ತೆ ಅಂತ ಅವರ ಕಂಪ್ಲೇಂಟು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಲ್ಲಿ ಭಾಳ ಮುಖ್ಯವಾದಂಥ ಡೈಲಾಗು ಆ ಸಮಯದಲ್ಲಿ ನನ್ನ ಹದ್ದನ್ನೇ ಕಾಣಲಾಗದ ನೀವು ನಾನು ಹದ್ದು ಮೀರೋದನ್ನು ಕಂಡೀರಿ ಅಂಥದ್ದು ರಾಜ ಒಡೆಯರಿಗೆ ಹೇಳಬೇಕು ಅದು ಭಾಳ ಗತ್ತಿನಿಂದ ಹೇಳಬೇಕಾದಂಥ ಪಾತ್ರ ಮಾತು ನಾನೇನು ಮಾಡಿದೆ ಏನು ಇಲ್ಲ ಅದು ಹೇಳ್ಬೇಕ್ರೆ ನನ್ನ ಹದ್ದನ್ನೇ ಕಾಣಲಾಗದ ನೀನು ನಾನು ಹದ್ದು ಮೀರೋದೇನು ಕಂಡಿಯೇ ಅಂತ ಈ ಬೆಟ್ಟಿನ ಮೂಗು ನೀವು ಒರೆಸ್ಕೊಂಡೆ ಇಲ್ಲಿದ್ದಲ್ಲ ಬೆವರು ಅದನ್ನು ಒರೆಸ್ಕೊಂಡೆ ಪ್ರಸನ್ನ ಬಂದು ಮಡ್ರಾಸಿ ಬಂದ ತಕ್ಷಣ ಎಂಜಿ ಆಗ್ಬಿಡ್ತೀರಲ್ರಿ ನೀವು ರೀ ಬುದ್ಧಿರಿ ಏನ್ರಿ ನಾನು ಹೇಳಿದ್ದೀನಿ ರೀ ನಿಮಗೆ ಮೂಗು ವರ್ಸ್ಕೊಳ್ಳೋಕ್ಕೆ ಅಂತಾರೆ ಹೇಗಿದ್ದ ಈ ಥರದ ಅನೇಕ ಪ್ರಸಂಗಗಳು ನಡೆದಿರೋದು ಉಂಟು ಇವು ತಮಾಷೆಯೂ ಹೌದು ಜೊತೆ ಜೊತೆಗೆ ನಮ್ಮ ನಮ್ಮಂಥವ್ರಿಗೆ ಪಾಠವೂ ಹೌದು ಈ ಕತ್ತಲೆದಾರಿದು ಒಂದು ಮಾತು ಬರುತ್ತೆ ಬೆಂಕಿಯನ್ನು ಬೆಂಕಿಯಿಂದ ಆರಿಸೋದಕ್ಕೆ ಆಗೋದಿಲ್ಲ ಜಗನ್ನಾಥ ದ್ವೇಷ ಒಂದು ವೇಳೆ ಇದ್ದರೆ ಆ ದ್ವೇಷವನ್ನು ದ್ವೇಷದಿಂದ ಬಳಸೋದಕ್ಕೆ ಸಾಧ್ಯ ಇಲ್ಲ ಬೆಂಕಿಯನ್ನು ಬೆಂಕಿಯಿಂದ ಅಳಿಸೋದಕ್ಕೆ ಸಾಧ್ಯ ಇಲ್ಲ ಇನ್ನೂ ಒಂದು ಮಾತು ನೋವು ನೋವು ಮನುಷ್ಯನನ್ನು ಕಾಡುತ್ತೆ ನೋವಿನ ಬಗ್ಗೆ ಯೋಚನೆ ಮಾಡ್ತಾ ಹೋದಷ್ಟು ನೋವು ಜಾಸ್ತಿ ಆಗುತ್ತೆ ಆದ್ದರಿಂದ ನೋವನ್ನು ಮರಿಬೇಕು ಅದನ್ನು ನಿರ್ಲಕ್ಷಿಸಬೇಕು ಆಗ ಒಂದು ವಿಶಿಷ್ಟವಾದ ಬೆಳವಣಿಗೆಗೆ ಆ ನೋವು ಅವಕಾಶ ಮಾಡಿಕೊಡುತ್ತೆ ಈ ಥರದ ಅನೇಕ ಸಾಲುಗಳು ಇದ್ದಾವೆ ನಾಟಕದ ನನಗೆ ಈ ಸಿನಿಮಾ ಡೈಲಾಗ್ಗಳು ನಾಟಕದ ಡೈಲಾಗ್ಗಳನ್ನ ಹೇಳಿ ಹೇಳಿ ಅಂತ ಹೇಳ್ತಾರೆ ಎಷ್ಟೋ ಸಾರಿ ನಾವು ಮರಿಬೇಕು ಅಂತ ಮತ್ತೆ ಮತ್ತೆ ಜ್ಞಾಪಿಸ್ತಾರಲ್ಲ ಅಂತ ಅನಿಸುತ್ತೆ ಹೀಗಾಗಿ ನಾವು ಮಾಡ್ತಾ ಬಂದಿಲ್ಲ ಕಲಾ ಮಾಧ್ಯಮದ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟು ಶೇರು ಇತ್ಯಾದಿ ಏನೇನು ಇದೆಯಲ್ಲ ಎಲ್ಲವನ್ನೂ ಮಾಡಿ ಅವರು ನಾನು ಎ ಓದೋವಾಗ ನನ್ನ ಮೇಲೆ ಸ್ಪೈ ಮಾಡ್ತಾ ಇದ್ರು ಯಾಕೆಂತಂದರೆ ಸ್ವಾಮೀಜಿಯವರು ಅವರಿಗೆ ನನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ಹೇಳಿದ್ರು ಅಂತ ಒಂದು ಸುದ್ದಿ ಹೀಗಾಗಿ ನಾನು ಸ್ವಲ್ಪ ದುಶ್ಚಟಗಳನ್ನು ಅವರ ಮುಂದೆಗಡೆ ಪ್ರದರ್ಶನ ಮಾಡಬೇಕಂತ ಸ್ಥಿತಿ ಬಂತು ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋಕೆ ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಮ್ ಹಾಕೋದನ್ನು ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ ಕನೆಕ್ಟ್ ಆಗಿರೋಣಂತೆ ಆ್ಯಡ್ ಫಿಲ್ಮ್ಸ್ ಕಾರ್ಪೊರೇಟ್ ಫಿಲ್ಮ್ಸ್ ಡಾಕ್ಯುಮೆಂಟರಿ ಫಿಲ್ಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು ಧನ್ಯವಾದಗಳು